ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಕಡೆನೂ ಹರಿದಾಡ್ತಾ ಇರೋ ಸುದ್ದಿ ಅಂದ್ರೆ ಬರೋಬ್ಬರಿ ಅರವತ್ತೈದು ಸಾವಿರ ಕೋಟಿ ಸಾಲವನ್ನ ಮೋದಿ ಮನ್ನಾ ಮಾಡಿದ್ದಾರೆ ನಮ್ಮ ದೇಶದ ವಿಲ್ಫುಲ್ ಡಿಫಾಲ್ಟರ್ಸ್ ಅಂದ್ರೆ ಮೋಸ ಮಾಡಿರುವ ಉದ್ಯಮಿಗಳಿಗೆ ವಿಜಯ್ ಮಲ್ಯ ಇರ್ಬೋದು ನೀರವ್ ಮೋದಿ ಇರ್ಬೋದು ಈ ತರದ ಬೇರೆ ಬೇರೆ ಉದ್ಯಮಿಗಳಿಗೆ ಒಟ್ಟು ಅರವತ್ತೈದು ಸಾವಿರ ಕೋಟಿಯಷ್ಟು ಸಾಲವನ್ನ ಕೊಟ್ಟಿದ್ದ ಮೋದಿಯವರು ಮನ್ನಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನು ನಿಮ್ಮಲ್ಲಿ ಯಾವುದೇ ಥರದ ಗೊಂದಲ ಇರಬಾರ್ದು ಇದು ಯಾವ ಪಕ್ಷದವನಾಗಿ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ ಸೊ ಬಹಳಷ್ಟು ಜನ ಕಮೆಂಟ್ಸಲ್ಲಿ ಅಲ್ಲಿ ನೀನು ಬಿ ಜೆ ಪಿಯವನು ಅಥವಾ ನೀನು ಹಿಂದವ್ನು ಮತ್ತೊಂದು ಹೇಳ್ತಾರೆ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ ಜನರಿಗೆ ತಪ್ಪು ಕಲ್ಪನೆ ಬರಬಾರ್ದು ಅನ್ನೋ ದಸ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಹ್ಯಾ ವರ್ಕ್ ಆಗುತ್ತೆ ಏನಿದು ಅರವತ್ತೈದು ಸಾವಿರ ಕೋಟಿ ರೈಟ್ ಆಫ್ ಅಂದರೆ ಏನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ನಾಳೆ ನೀವು ಸಾಲ ತೊಗೊಂಡ್ರೆ ಇದೇ ಅಪ್ಲೈ ಆಗುತ್ತೆ ಹೇಗೆ ಏನು ಎಲ್ಲ ಕಲಿಯೋಣ ಅದಕ್ಕೂ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ತಪ್ಪದೆ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಹಾಗಾದ್ರೆ ಏನಿದು ಸಾಲ ಅಂದ್ರೆ ಏನು ಫಸ್ಟು ನಾನು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸಾಲ ಕೇಳ್ತೀನಿ ಸಾಲ ಕೇಳಿದ ತಕ್ಷಣ ನನಗೆ ಎಂತಕ್ಕೋ ದುಡ್ಬೇಕಪ್ಪ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಸಾಲ ಕೊಡಬೇಕು ಬ್ಯಾಂಕ್ನವ್ರು ನನಗೆ ಸಾಲವನ್ನು ಮೂರು ಕಾರಣಗಳಿಂದ ಕೊಡ್ತಾರೆ ಕಾರಣ ನಂಬರ್ ಒನ್ ನಾನು ಸಾಲ ತಗೊಳ್ಳೋದಕ್ಕೆ ಎಲ್ಲ ತರಹದ ಎಲಿಜಿಬಿಲಿಟಿ ಇದೆ ನನಗೆ ನನಗೆ ಬ್ಯಾಂಕಲ್ಲಿ ಕೇಳುವ ಡಾಕ್ಯುಮೆಂಟ್ಸ್ ಇದೆ ಎಲಿಜಿಬಿಲಿಟಿ ಇದೆ ಅಸೆಟ್ಸ್ ಇದೆ ಕೊಲೆ ಇದೆ ಮತ್ತೊಂದಿದೆ ಒಟ್ನಲ್ಲಿ ಬ್ಯಾಂಕಿನ ನಿಯಮಗಳ ಪ್ರಕಾರ ಆರ್ ಬಿ ನಿಯಮಗಳ ಪ್ರಕಾರ ಸಾಲ ತಗೊಳಕ್ಕೆ ಬೇಕಾಗಿರುವ ಎಲ್ಲ ಅರ್ಹತೆ ನನ್ನಲ್ಲಿದೆ ನಂಗೆ ಸಾಲ ಕೊಡ್ತಾರೆ ಇದು ನನಗೆ ಸಾಲ ತಗೊಳಕ್ಕೆ ಅರ್ಹತೆ ಅಲ್ಪ ಸ್ವಲ್ಪ ಇದೆ ಇನ್ನು ಸ್ವಲ್ಪ ನಂಗೆ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಬ್ಯಾಂಕ್ ಮ್ಯಾನೇಜರ್ಗೋ ಬ್ಯಾಂಕಲ್ಲಿರುವ ಚೇರ್ಮನ್ಗೋ ಚೇರ್ಮೆನ್ಗೋ ಎಮ್ ಡಿಗೋ ಸಿಇಒ ಮತ್ತೊಬ್ನಿಗೋ ಕಿಕ್ ಬ್ಯಾಕ್ ಕೊಡ್ತೀನಿ ನೋಡಿ ಸರ್ ಒಂದು ಸಾವಿರ ಕೋಟಿ ಲೋನ್ ಕೊಡ್ಸಿ ಸರ್ ಒಂದು ಐನೂರು ಕೋಟಿ ಕೊಡ್ತೀನಿ ನಿಮಗೆ ಅಥವಾ ಸಾವಿರ ಕೋಟಿ ಸಾಲ ಕೊಡ್ಸಿ ಸರ್ ನಿಮ್ಗೆ ಒಂದು ಐವತ್ತು ಕೋಟಿ ರೂಪಾಯಿ ವಿಲ್ಲ ಕೊಡ್ಸ್ತೀನಿ ಸರ್ ಇನ್ನೇನೋ ಕೊಡ್ಸ್ತೀನಿ ಅಂತೇಳಿ ಕಿಕ್ ಬ್ಯಾಕ್ ಕೊಡೋದು ಸಾಲ ತಗೊಳ್ಳೋದು ಇದು ಇವತ್ತು ನಡೀತಿದೆ ಬೇರೆ ಬೇರೆ ಕಡೆ ನಡೀತಿದೆ ಯಾರು ಏನು ನಮಗೆ ಬೇಡ ಬಿಡಿ ಸೊ ಇದು ಎರಡನೇದು ಮೂರನೇದು ಯಾರೋ ಸರ್ಕಾರ ನಡೆಸುವವರು ಬ್ಯಾಂಕಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಇರೋ ಅಂಥವ್ರು ಫೋನ್ ಮಾಡಿ ಇನ್ಸ್ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಹೇ ಕೊಡ್ರಿ ಅವ್ರಿಗೆ ಸಾಲ ಕೊಡ್ರಿ ಅಂತ ಹೇಳಿ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರು ಹೇಳಿದ್ರು ಅಂತ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ ಈ ಮೂರು ಕಾರಣಗಳಿಂದ ಸಾಲ ಕೊಟ್ಟಿದ್ದಾರೆ ಸೊ ನಾವೀಗ ವಿಜಯ್ ಮಲ್ಯ ಇರ್ಬೋದು ನೀರಾವ್ ಮೋದಿ ಇರ್ಬೋದು ಮತ್ತೊಬ್ರು ಇರ್ಬೋದು ಅವರು ಸಾಲ ಯಾವಾಗ ತಗೊಂಡ್ರು ಯಾರು ಕೊಡಿಸಿದ್ರು ಯಾಕೆ ಕೊಟ್ಟರು ಅವರಿಗೆ ಆ ಟೈಮಲ್ಲಿ ಸಾಲ ತಗೊಳ್ಳುವ ಹೊತ್ತಲ್ಲಿ ಕ್ರೆಡಿಟ್ ವರ್ದಿನೆಸ್ ಇತ್ತ ಕ್ರೆಡಿಟ್ ವರ್ದಿನೆಸ್ ಇದ್ದು ನ್ಯಾಯವಾಗಿ ಸಾಲ ಕೊಟ್ಟಿದ್ರೆ ಇಲ್ಲಿ ಯಾರ ತಪ್ಪು ಬರಲ್ಲ ಆಮೇಲೆ ಆಗಿರುವ ಕಾನ್ಸಿಕ್ವೆನ್ಸಸ್ ವಿಜಯ ಮಲೆಯಿಂದನೇ ಆಗಿರೋದು ಅಥವಾ ನೀರವ್ ಮೋದಿಯಿಂದ ಆಗಿರೋದು ಅಂತ ಹೇಳ್ಕೋಬಹುದು ಒಂದು ವೇಳೆ ಆ ಟೈಮಲ್ಲಿ ಇವರು ಬ್ಯಾಂಕ್ನವರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಿಕ್ ಬ್ಯಾಕ್ ಕೊಟ್ಬಿಟ್ಟು ಸಾಲ ತಗೊಂಡಿದ್ರೆ ಅವ್ರು ಯಾರು ಆ ಕರಪ್ಟ್ ಅಫಿಷಿಯಲ್ಸ್ ಯಾರ್ಯಾರು ಅವ್ರನ್ನ ಹಿಡಿಬೇಕು ಇಲ್ಲ ಯಾರೋ ಹೇಳಿದ್ರು ಅಂತ ಸಾಲ ಕೊಟ್ಟಿದ್ರೆ ಯಾರು ಹೇಳಿದ್ರು ಇದು ಪಕ್ಕ ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ ನಾವೀಗ ಸಾಲ ಇವತ್ತು ಮನ್ನಾ ಮಾಡಿದ್ರು ಅಂತ ಕೂಗಾಟ ಮಾಡಿದರೆ ಏನು ಪ್ರಯೋಜನ ಇಲ್ಲ ಸಾಲ ಯಾಕೆ ಕೊಟ್ಟರು ಅಂತ ಯೋಚನೆ ಮಾಡ್ಕೋಬೇಕು ಆರತೆ ಇದ್ದು ಕೊಟ್ರ ಕಿಕ್ ಬ್ಯಾಕ್ ತಗೊಂಡು ಕೊಟ್ರ ಇನ್ಫ್ಲೂಯೆನ್ಸ್ ಮಾಡಿ ಕೊಟ್ರ ಏನು ಮಾಡಿ ಕೊಟ್ರು ಅದು ಅರ್ಥ ಮಾಡ್ಕೋಬೇಕು ಇದಾಯಿತು ಸಾಲ ತಗೊಂಡ್ರು ಈಗ ವಿಜಯಮಾಲೆನೇ ಸಾಲ ತಗೊಂಡ್ರಪ್ಪ ಒಂಬತ್ತು ಸಾವಿರ ಕೋಟಿ ಸಾಲ ತಗೊಂಡ್ರು ಸಾಲ ತಗೊಂಡ ಮೇಲೆ ಸಾಲದ ದುಡ್ಡನ್ನು ಎರಡು ಥರದಲ್ಲಿ ಯೂಸ್ ಮಾಡ್ಬೋದು ಒಂದು ಅವರು ಬಿಸ್ನೆಸ್ಸಿಗೆ ಅವರು ತಗೊಂಡಿರುವ ಉದ್ದೇಶಕ್ಕೆ ಯೂಸ್ ಮಾಡಿ ಬಿಸ್ನೆಸ್ ಅನ್ನು ಬೆಳೆಸ್ತಾರೆ ಇನ್ನೊಂದು ಅವರಲ್ಲಿ ಏನು ಸಾಲ ತಗೊಂಡ್ಬಿಡ್ತಾರೆ ಅವ್ರ ಮೈಂಡೇ ಕರಪ್ಟ್ ಮೈಂಡು ಸಾಲ ತಗೊಂಡು ಅವ್ರ ಸಾಲ ತಗೊಂಡಿದ್ದು ಬಿಸ್ನೆಸ್ನ ಬೆಳೆಸೋದಕ್ಕೆ ಬಿಸ್ನೆಸ್ಗೆ ಈಗ ವಿಜಯ ಮಲ್ಯ ಅಂದರೆ ಅವರಿಗೆ ಏರೋಪ್ಲೇನ್ ತರಬೇಕಿತ್ತು ಏರ್ಕ್ರಾಫ್ಟ್ ತರಬೇಕು ಅಂತ ಸಾಲ ತಗೋತಾರೆ ಆ ದುಡ್ಡನ್ನು ಇನ್ಯಾವುದೋ ದೇಶದಲ್ಲಿ ಹೋಗಿ ಇವ್ರ ಹೆಸರಲ್ಲಿ ಹೂಡಿಕೆ ಮಾಡ್ಕೊಂಡ್ಬಿಡ್ತಾರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೇಗೋ ಹವಾಲ ಅದು ಇದು ಏನೋ ಮಾಡಿ ಟ್ರಾನ್ಸ್ಫರ್ ಮಾಡಿಕೊಂಡು ಆ ದುಡ್ಡಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾರೆ ಸೊ ಸಾಲ ತಗೊಳ್ಳುವಾಗ ಏನ್ ತಪ್ಪಾಗತ್ತೆ ಗೊತ್ತಾಯ್ತು ಸಾಲ ತಗೊಂಡ ಮೇಲೆ ಏನಾಗತ್ತೆ ಒಂದು ಸರಿಯಾದ ಉದ್ದೇಶಕ್ಕೆ ಯೂಸ್ ಮಾಡ್ತಾರೆ ಇನ್ನೊಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬ್ಯಾಂಕಿಗೆ ಮೋಸ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾಲ ತಗೊಂಡು ಬೇರೆ ಕಡೆಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೋತಾರೆ ಇದು ವಿಜಯ್ ಮಲ್ಯ ಕೇಸಲ್ಲೂ ಹೌದು ಅಂತ ಪ್ರೂವ್ ಆಗಿದೆ ನೀರಾವ್ ಮೋದಿ ಕೇಸಲ್ಲೂ ಪ್ರೂವ್ ಆಗಿದೆ ಇದು ಕೂಡ ಈಗ ಒಂದ್ ವೇಳೆ ಅವ್ರು ಸಾಲವನ್ನು ತಗೊಂಡ್ರು ಸರಿಯಾದ ಉದ್ದೇಶಕ್ಕೆ ಯೂಸ್ ಮಾಡಿದ್ರು ಬಿಸ್ನೆಸ್ನ ಕಟ್ಟೋದಕ್ಕೆ ಯೂಸ್ ಮಾಡಿದ್ರು ಈಗ ನಮಗೆ ರೈತರಿಗೆ ಹೇಗೆ ಸಾಲ ತಗೊಂಡು ಉಳುಮೆ ಮಾಡಿ ಅವರು ಬೀಜ ಎಲ್ಲ ಹಾಕಿದ ಮೇಲೆ ಮಳೆ ಬರ್ದಿತಿ ಹಾಳಾಗೋಗತ್ತಲ್ಲ ಅದಕ್ಕೋಸ್ಕರ ನಾವು ಸಾಲ ಮನ್ನಾ ಮಾಡ್ತೀವಲ್ಲ ಹಾಗೆಯೇ ಬಿಸ್ನೆಸ್ಸಲ್ಲೂ ಕೂಡ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಬಿಸ್ನೆಸ್ಸಿಗೆ ದುಡ್ಡನ್ನು ಹಾಕ್ತಾರೆ ಆದರೆ ಕೆಲವು ಟೈಮಲ್ಲಿ ಈ ಥರದ ಕ್ರೈಸಿಸ್ ಎಲ್ಲ ಬಂದಾಗ ಅವ್ರ ಬಿಸ್ನೆಸ್ಸೇ ಕೊಲ್ಯಾಪ್ಸ್ ಆಗುತ್ತೆ ಅದು ನ್ಯಾಯವಾಗಿ ಆಗುತ್ತೆ ಅಲ್ಲಿ ಯಾವ ಆ ಬಿಸ್ನೆಸ್ ನಡೆಸೋ ಒಂದು ತಪ್ಪಿರಲ್ಲ ಇದು ಇರುತ್ತೆ ಸೊ ನಾವೆಲ್ಲ ಒಪ್ಕೋಬೇಕು ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಇಂದ ಆಗಬೇಕು ನೋಡಿ ನಾನು ನಿಮಗೆ ಕರೆಕ್ಟ್ ಚೈನ್ ಹೇಳ್ತಾ ಇದ್ದೀನಿ ಒಂದು ಸಾಲ ಕೊಡುವಾಗ ತಪ್ಪಾಗಿರುತ್ತೆ ಅಂದ್ರೆ ಅಹರ್ತೆ ಇರಲ್ಲ ಕಿಕ್ ಬ್ಯಾಕ್ ತಗೊಂಡು ಅಥವಾ ಯಾರ್ದೋ ಇನ್ಫ್ಲೂಯೆನ್ಸ್ ಮಣಿದು ಕೊಟ್ಟಿರ್ತಾರೆ ಸಾಲ ತಗೊಂಡ ಮೇಲೆ ಇವ್ರು ಸಾಲ ತಗೊಂಡವರು ಒಳ್ಳೆ ಉದ್ದೇಶಕ್ಕೆ ಯೂಸ್ ಮಾಡ್ತಾರೆ ಆದ್ರೂ ಕೂಡ ಆ ಉದ್ದೇಶ ಈಡೇರಲ್ಲ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾರೆ ದುಡ್ಡು ಕಳ್ಕೋತಾರೆ ಅಥವಾ ಕೆಟ್ಟ ಉದ್ದೇಶದಲ್ಲಿ ಆ ದುಡ್ಡನ್ನ ಬೇರೆ ದೇಶಗಳಿಗೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೋತಾರೆ ಬಿಸ್ನೆಸ್ ನ ಲಾಸ್ ಮಾಡ್ಕೋತಾರೆ ಈಗ ಸಾಲವನ್ನು ಕಟ್ಟೋಕೆ ಆಗಲ್ಲ ಸಾಲ ಕಟ್ಟೋದು ನಿಲ್ಲಿಸ್ತಾರೆ ಬ್ಯಾಂಕಿಗೆ ಬ್ಯಾಂಕಿಗೆ ನೀವು ಸಾಲ ತಗೊಂಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಸಾಲ ಕಟ್ಟಿಲ್ಲ ಅಂದ್ರೆ ಅದು ಎನ್ ಪಿ ಎ ಆಗತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ನೋಡಿ ಬ್ಯಾಂಕಿನ ಬುಕ್ಸ್ ಅಲ್ಲಿ ಬ್ಯಾಂಕಿನ ಲೆಕ್ಕದಲ್ಲಿ ಈಗ ನಮ್ಗೆ ಅಸೆಟ್ ಅಂದ್ರೆ ಏನು ಆಸ್ತಿ ಅಂತ ಲೈಬ್ರಿಟಿ ಏನಂದ್ರೆ ಸಾಲ ಅಂತ ಅಲ್ವಾ ಸೊ ಬ್ಯಾಂಕಿನ ಬುಕ್ ಅಲ್ಲಿ ನಮ್ಗೆ ಕೊಟ್ಟಿರುವ ಸಾಲ ಅವರ ಆಸ್ತಿ ಅಲ್ವಾ ಬ್ಯಾಂಕಿನ ಲೆಕ್ಕದಲ್ಲಿ ಸೊ ಅಸೆಟ್ ಅಂದ್ರೆ ಏನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಅವರು ನಮ್ಗೆ ಒಂದಷ್ಟು ದುಡ್ಡನ್ನ ಸಾಲವಾಗಿ ಕೊಟ್ಟಿದ್ದಾರೆ ಅದು ಬ್ಯಾಂಕಿನ ಲೆಕ್ಕದಲ್ಲಿ ಅವ್ರ ಆಸ್ತಿ ಅದು ಅದೀಗ ನಾನ್ ಪರ್ಫಾರ್ಮಿಂಗ್ ಅಂದ್ರೆ ಏನು ಅದು ಕೆಲಸ ಮಾಡ್ತಿಲ್ಲ ಅದು ನನಗೆ ವಾಪಾಸ್ ದುಡ್ಡು ಕೊಡ್ತಿಲ್ಲ ಕರೆಕ್ಟ್ ಅಲ್ವಾ ಈಗ ಸಾಲದ ಕಂತನ್ನ ಅಥವಾ ಬಡ್ಡಿಯನ್ನ ನಾನು ವಾಪಾಸ್ ಕಟ್ತಾ ಇಲ್ಲ ಅಂದ್ರೆ ತೊಂಬತ್ತು ದಿನ ಕಟ್ಟಿಲ್ಲ ಮೂರು ತಿಂಗಳು ಕಟ್ಟಿಲ್ಲ ಅಂದ್ರೆ ಅದು ಎನ್ ಪಿ ಎ ಅಂತ ಕ್ಲಾಸಿಫೈ ಆಗುತ್ತೆ ಎನ್ ಪಿ ಎ ಅಂತ ಕ್ಲಾಸಿಫೈ ಆದ್ಮೇಲೆ ಅದನ್ನ ಅವರು ಬ್ಯಾಂಕಿನ ಬುಕ್ಸ್ ಅಲ್ಲಿ ತೋರಿಸಬೇಕು ಈಗ ಬ್ಯಾಂಕಿನ ಬುಕ್ಸ್ ಅಲ್ಲಿ ತೋರ್ಸ್ತಾರೆ ಏನು ನಮ್ಮ ಹತ್ರ ಇಂತಿಷ್ಟು ಸಾವಿರ ಕೋಟಿ ಇಂತಿಷ್ಟು ನೂರು ಕೋಟಿ ಎನ್ ಪಿ ಎ ಇದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದೆ ಅಂತ ಪ್ರತಿಯೊಂದು ಬ್ಯಾಂಕರು ತೋರಿಸಬೇಕು ಕೆಲವು ಬ್ಯಾಂಕಲ್ಲಿ ಒಂದು ಪರ್ಸೆಂಟ್ ಎನ್ ಪಿ ಎ ಇದೆ ಅಂದರೆ ಅವರು ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ರೆ ಒಂದು ಸಾವಿರ ಕೋಟಿ ಎನ್ ಪಿ ಎ ಇರುತ್ತೆ ಕೆಲವು ಬ್ಯಾಂಕಲ್ಲಿ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ರೆ ನಾಲ್ಕು ಸಾವಿರ ಕೋಟಿ ಎನ್ ಪಿ ಎ ಇದೆ ಕೆಲವು ಬ್ಯಾಂಕಲ್ಲಿ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ರೆ ಎಂಟು ಸಾವಿರ ಕೋಟಿ ಎನ್ ಪಿ ಎ ಇದೆ ಇದು ಓವರ್ ಆಲ್ ಅಲ್ಲ ಲಾಸ್ಟ್ ಮೂರು ತಿಂಗಳಲ್ಲಿ ಎನ್ ಪಿ ಎ ಆಗಿದ್ದು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು ನೀವು ಇದಾದ ಮೇಲೆ ಅವರು ಈಗ ಒಂದು ಎನ್ ಪಿ ಎರಡು ವರ್ಷಕ್ಕಿಂತ ಜಾಸ್ತಿ ಎನ್ ಪಿ ಎ ಆಗೇ ಉಳ್ಕೊಂಡ್ರೆ ಅಂದರೆ ಸಾಲ ಕಟ್ಟಲ್ಲ ಎನ್ ಪಿ ಎ ಆಗಿ ಒಂದು ಎರಡು ವರ್ಷಗಳ ಕಾಲ ಉಳ್ಕೊಂಡ್ರೆ ಅವ್ರು ಅದನ್ನು ಕಂಪಲ್ಸರಿ ರೈಟ್ ಆಫ್ ಮಾಡಲೇಬೇಕು ರೈಟ್ ಆಫ್ ಅಂದರೆ ಮನ್ನಾ ಅಲ್ಲ ರೈಟ್ ಆಫ್ ಅಂದರೆ ಅವರ ಬುಕ್ಸಲ್ಲಿ ಅವರು ಅನೌನ್ಸ್ ಮಾಡಬೇಕು ಈ ಸಾಲ ಬರ್ದೇ ಇರಬಹುದು ಅಂತ ನಾವು ಕಲೆಕ್ಟ್ ಮಾಡಲ್ಲ ಅಂತ ಅಲ್ಲ ನಾವು ಕಲೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡಲ್ಲ ಅಂತ ಅಲ್ಲ ಬರದೇ ಇರ್ಬೋದು ಒಂದು ವೇಳೆ ಬಂತು ಅಂದರೆ ಅದನ್ನು ಮತ್ತೆ ಅವ್ರ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ಎಷ್ಟೋ ಸಾರಿ ಆ ಥರ ಕಲೆಕ್ಷನ್ ಆಗದೇ ಇರುವ ಸಾಲಗಳನ್ನು ರೀಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾರೆ ರೀಕನ್ಸ್ಟ್ರಕ್ಷನ್ ಈಗ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಮಾರಾಟ ಮಾಡಿ ಬಂದಷ್ಟು ಬಂದು ದುಡ್ಡನ್ನು ತಗೊಳ್ತಾರೆ ಈಗ ಯಾಕೆ ಅವ್ರು ಹಾಗೆ ಮಾಡಬೇಕು ರೈಟ್ ಆಫ್ ಯಾಕೆ ಮಾಡಬೇಕು ಇವತ್ತೇನು ಹೇಳ್ತೀರಲ್ಲ ಮೋದಿ ಮನ್ನಾ ಮಾಡಿದ್ರು ಮೋದಿ ಮನ್ನಾ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದು ಮೋದಿ ಮಾಡಿದ ಮನ್ನಾ ಅಲ್ಲ ಬ್ಯಾಂಕ್ನವರು ನಮ್ಮ ದೇಶದ ಆರ್ ಬಿ ಐನ ನಾಮ್ಸ್ಗಳ ಗಳ ಪ್ರಕಾರ ರೆಗ್ಯುಲೇಷನ್ಗಳ ಪ್ರಕಾರ ಅವರು ಬರೀ ರೈಟ್ ಆಫ್ ಮಾಡಿದ್ದಾರೆ ಯಾಕೆ ಮಾಡಿದ್ರು ಈಗ ನಾನೇ ಬ್ಯಾಂಕ್ ಕಂಡ್ರಿ ನೀವೆಲ್ಲ ನನ್ನ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ಅಂದ್ರೆ ನೀವೆಲ್ಲ ಈ ಬ್ಯಾಂಕಿನ ಓನರ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಸ್ವಾಮಿ ನಾ ಈ ವರ್ಷ ಒಂದು ಸಾವಿರ ಕೋಟಿ ಲಾಭ ಮಾಡಿದ್ದೀನಿ ಅಂತ ಹೇಳ್ತೀನಿ ಆದ್ರೆ ಅಲ್ಲಿ ಎರಡು ಸಾವಿರ ಕೋಟಿ ಎನ್ ಪಿ ಎ ಇದೆ ಎರಡು ವರ್ಷದಿಂದ ಅದು ಎನ್ ಪಿ ಎ ಆಗಿದೆ ಸಾಲ ಅವರು ಕಟ್ಟಿಲ್ಲ ಎರಡು ವರ್ಷದಿಂದ ಈಗ ನಾನು ನಿಮಗೆ ಒಂದು ಸಾವಿರ ಕೋಟಿ ಲಾಭ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನ್ಯಾಯನಾ ಯಾಕೆ ಹೇಳಿ ಒಂದು ಸಾವಿರ ಕೋಟಿ ಲಾಭ ತೋರಿಸ್ತೀನಿ ಬುಕ್ ಅಲ್ಲಿ ಬಟ್ ಇಲ್ಲಿ ಎರಡು ಸಾವಿರ ಕೋಟಿ ಸಾಲ ಇದೆ ಆ ಸಾಲ ಅವರು ನಮಗೆ ಕೊಡದೆ ಎರಡು ವರ್ಷ ಆಯ್ತು ಇನ್ನೂ ಕೊಟ್ಟಿಲ್ಲ ಈಗ ನಾ ಏನು ಮಾಡ್ಬೇಕದನ್ನ ಎನ್ ಪಿ ಎ ಅಂತ ಯಾವ ಸಾಲ ಎರಡು ವರ್ಷಕ್ಕಿಂತ ಜಾಸ್ತಿ ನಮ್ಮ ಬುಕ್ಸಲ್ಲಿದೆ ಅಲ್ಲಿ ಇದೆ ಅದನ್ನ ನನ್ನ ಬ್ಯಾಲೆನ್ಸ್ ಶೀಟ್ ಇಂದ ತೆಗೆದು ಬಿಡ್ತೀನಿ ಹೆಂಗೆ ಅದನ್ನ ಪಿ ಎಂಡಲ್ ಅಕೌಂಟ್ಗೆ ತಗೊಂಡೋಗಿ ನನ್ನ ಲಾಭದ ಜೊತೆಗೆ ಅಡ್ಜಸ್ಟ್ ಮಾಡಿ ನಾನೀಗ ಒಂದು ಸಾವಿರ ಕೋಟಿ ಲಾಭದಿಂದ ಒಂದು ಸಾವಿರ ಕೋಟಿ ಲಾಸ್ ಅನೌನ್ಸ್ ಮಾಡ್ಬಿಡ್ತೀನಿ ಲಾಸ್ ಅನೌನ್ಸ್ ಮಾಡ್ತಿದ್ದಂಗೆ ಏನಾಗುತ್ತೆ ಬ್ಯಾಂಕ್ನ ಬುಕ್ ಅಲ್ಲಿ ಲಾಸ್ ತೋರಿಸುತ್ತೆ ಬಟ್ ಹಾಗಾದರೂ ಕೂಡ ಈ ಎರಡು ಸಾವಿರ ಕೋಟಿ ಏನು ಬರಕಿದೆಯಲ್ಲ ಅದನ್ನ ಚೇಸ್ ಮಾಡೋದಕ್ಕೆ ಅದನ್ನ ಕಲೆಕ್ಷನ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವ ಲೀಗಲ್ ಫೈಟ್ ಮಾಡೋದಕ್ಕೆ ಸಪ್ರೇಟ್ ಟೀಮ್ ಇರುತ್ತೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಮುಂದೊಂದು ದಿನ ಬರುತ್ತೆ ಆದರೆ ದ ದುರ್ದೈವ ಏನಂದರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಒಂದಷ್ಟು ಬ್ಯಾಂಕ್ಗಳಲ್ಲಿ ಅದ್ರ ಬಗ್ಗೆ ಸೀರಿಯಸ್ನೆಸ್ ಕಡಿಮೆ ಮರ್ತು ಬಿಟ್ಬಿಡ್ತಾರೆ ಅವರೇ ಆಮೇಲೆ ಸೊ ಎಲ್ಲಿ ಲೀಗಲ್ ಕೇಸ್ಗಳಾಗಿದೆ ಡಿ ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಅಲ್ಲಿ ಫೈಟ್ ಆಗ್ತಿರತ್ತೆ ಕಂಟಿನ್ಯೂಸ್ ಯಾಕಂದ್ರೆ ಜನರ ದುಡ್ಡು ಇದು ಅಲ್ಟಿಮೇಟ್ಲಿ ಜನರು ದುಡ್ಡು ಬರಲೇಬೇಕು ಸೊ ಹಾಗಾಗಿ ಅದು ಫೈಟ್ ಮಾಡ್ತಿರ್ತಾರೆ ಸೊ ನಿಮಗೆ ಅರ್ಥ ಆಗಬೇಕಾಗಿದ್ದಷ್ಟು ಇದು ಮೋದಿ ಮನ್ನಾ ಮಾಡಿದ್ದಲ್ಲ ಇಲ್ಲಿ ಮನ್ನಾ ಮಾಡಿದ್ದಲ್ಲ ಅವರು ಸಾಲ ತಗೊಂಡಿರೋ ಸಾಲ ವಾಪಾಸ್ ಕಟ್ಟಿಲ್ಲ ಸಾಲ ವಾಪಾಸ್ ಕಟ್ಟಿದಾಗ ಎನ್ ಪಿ ಎ ಅಂತ ಕ್ಲಾಸಿಫೈ ಆಗುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಮೂರು ತಿಂಗಳು ಸಾಲ ಕಟ್ಟಿದ್ರೆ ಈಗ ಎನ್ ಪಿ ಎ ಅಂತ ಆಗ್ಬಿಟ್ಟು ಎರಡು ವರ್ಷ ಅದು ಎನ್ ಪಿ ಎ ಆಗೇ ಉಳ್ಕೊಂಡ್ರೆ ಅದಾದ ಅದನ್ನ ರೈಟ್ ಆಫ್ ಮಾಡಲೇಬೇಕು ಅದು ಆರ್ ಬಿ ಐ ಕಾನೂನು ಅದು ನೀವಾಗ್ಲಿ ಇನ್ ಯಾವುದೇ ಸಣ್ಣ ಬ್ಯಾಂಕ್ ಆಗಲಿ ದೊಡ್ಡ ಬ್ಯಾಂಕ್ ಆಗಲಿ ಮಾಡಲೇಬೇಕು ಇದು ಸರ್ಕಾರ ಮನ್ನಾ ಮಾಡ್ದಂಗಲ್ಲ ಈ ನಷ್ಟವನ್ನ ಯಾರು ಬರ್ಸ್ತಾರಪ್ಪ ಅಂದ್ರೆ ಬ್ಯಾಂಕ್ಲ್ ಆಗುವ ಲಾಭ ಇದೆಯಲ್ಲ ಬ್ಯಾಂಕ್ನವ್ರಿಗೆ ಲಾಭ ಆಗತ್ತಲ್ಲ ಆ ಲಾಭದಲ್ಲಿ ಒಂದಷ್ಟು ಲಾಸ್ಟ್ ನಷ್ಟವನ್ನು ಬರ್ತಾರೆ ಇನ್ನೂ ಕಡಿಮೆ ಆದಾಗ ಸರ್ಕಾರ ಕ್ಯಾಪಿಟಲ್ ನ ಕೊಡುತ್ತೆ ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಈ ತರದ ಲಾರ್ಜ್ ಸರ್ಕಾರದ ಬ್ಯಾಂಕ್ಗಳಿದಾವೆ ಅದಕ್ಕೆ ಪ್ರೈವೇಟ್ ಬ್ಯಾಂಕ್ಗಳಾದ್ರೆ ಗಳಾದ್ರೆ ಅವ್ರ ಜನರಿಂದ ಅವರ ಶೇರ್ ಹೋಲ್ಡರ್ಸ್ ಇಂದ ಮತ್ತೆ ಎಕ್ಸ್ಟ್ರಾ ಕ್ಯಾಪಿಟಲ್ ನ ರೈಸ್ ಮಾಡಬೇಕು ನೀವು ನೋಡಿದ್ರಿ ಎಸ್ ಬ್ಯಾಂಕ್ ಏನಾಯ್ತು ಅಂತ ಎಸ್ ಬ್ಯಾಂಕ್ಲ್ ಆಗಿದ್ದು ಇದೆ ಸೊ ಹಾಗಾಗಿ ಇಲ್ಲಿ ಮೋದಿ ಸಾಲ ಮನ್ನಾ ಮಾಡಿಲ್ಲ ರೈಟ್ ಆಫ್ ಮಾಡಿದ್ದು ಬ್ಯಾಂಕ್ನವರು ಆರ್ ಬಿ ಐ ನಾಮ್ಸ್ ಪ್ರಕಾರ ಈ ನಾಮ್ಸ್ ರೈಟ್ ಆಫ್ ಮಾಡೋ ಕಾನೂನೇನಿದೆಯಲ್ಲ ಇದನ್ನು ಇವತ್ತು ನಿನ್ನೆ ಮಾಡಿದ್ದಲ್ಲ ಇದು ವರ್ಷಾಂತರ ಭಾಳ ವರ್ಷಗಳಿಂದ ಇದೇ ಇದೆ ಮತ್ತು ಇನ್ಫ್ಯಾಕ್ಟ್ ಇದನ್ನು ಇತ್ತೀಚೆಗಂತೂ ಎನ್ ಪಿ ಎ ಮಾಡೋದು ಬರೀ ತೊಂಬತ್ತು ದಿನಕ್ಕೆ ಮಾಡಿದ್ದಾರೆ ಮೂರು ತಿಂಗಳು ಲೋನ್ ಕಟ್ಟಿಲ್ಲ ಅಂದರೆ ಎನ್ ಪಿ ಎ ಮಾಡೋದನ್ನ ಈ ಸರ್ಕಾರ ಮಾಡಿದ್ದು ಹಾಗೆ ಮಾಡಿದ್ರಿಂದ ಭಾಳಷ್ಟು ಡಿಸಿಪ್ಲಿನ್ ಬಂದಿದೆ ಈಗ ಅಂತೂ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಭಾಳ ಸುಧಾರಣೆ ಆಗ್ತಿದೆ ಆದರೆ ಎಲ್ಲಿ ಸಾಲ ಕೊಡುವಾಗ ನಾವು ಲೂಪ್ ಹೋಲ್ಸನ್ನು ಮುಚ್ಚಲ್ಲ ಇದು ಕಂಟಿನ್ಯೂ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ನೋಡಿ ದಿವಾನ್ ಹೌಸಿಂಗ್ ಫಿನಾನ್ಸ್ ಡಿ ಎಚ್ ಎಫ್ ಎಲ್ ಇನ್ ಸ್ಕ್ಯಾಮ್ ಆಯ್ತಲ್ಲ ಅವರ ಅವರ ಫೌಂಡರ್ಸ್ ಎಲ್ಲ ಅವರೆಲ್ಲ ಪ್ರೈವೇಟ್ ಜೆಟ್ ಅಂತೆ ಅವ್ರದೇ ಶಿಪ್ ಅಂತೆ ಪ್ರೈವೇಟ್ ಹಡುಗುಗಳನ್ನ ಇಟ್ಕೊಂಡು ಮಜಾ ಮಾಡಿಕೊಂಡು ಬೇಜಾನ್ ಆಟ ಆಡ್ಬಿಟ್ಟಿದ್ದಾರೆ ಅವ್ರಿಗೆ ಸಾಲ ಕೊಟ್ಟವ್ರು ಯಾರು ದೇವರಿಗೆ ಗೊತ್ತು ಅವ್ರಿಗೆ ಅರ್ಧ ಇಲ್ದಿದ್ರು ಕೂಡ ಸಾಲ ಕೊಟ್ಟರು ಸಾಲ ಕೊಟ್ಟು ದುಡ್ಡನ್ನ ಈಗ ನಿಮಗೆ ಮನೇಲಿ ಒಂದು ದನ ತಗೋಬೇಕು ಅಂತ ಸಾಲ ಕೊಟ್ಟರೆ ದನ ತಂದಿದ್ದೀರಾ ಅಂತ ನೋಡಕ್ಕೆ ಫೋಟೋ ಹೋಗಿ ಮನೆಗೆ ಬರ್ತಾರೆ ಇವರೆಲ್ಲ ಸಾವಿರಾರು ಕೋಟಿ ಸಾಲ ತಗೊಂಡು ನಾವು ಬಿಸ್ನೆಸ್ ಕಟ್ತೀವಿ ಅಂತ ಹೇಳಿದ್ನ ಆಮೇಲೆ ವೆರಿಫೈ ಮಾಡ್ತಿವಿ ಹೆಂಗ್ರಿ ಕೊಟ್ರಿ ಇವರು ಅದು ದೇವ್ರಿಗೆ ಗೊತ್ತು ಯಾರು ಕೊಟ್ಟಿದ್ದು ಅದನ್ನ ಕಂಡುಹಿಡಿಬೇಕು ನಾವು ಮನೇಲಿ ಒಂದು ಹಸು ತಗೊಳ್ತೀವಿ ಅಂತ ಹೇಳಿ ಸಾಲ ತಗೊಂಡ್ರೆ ಹಸು ವೆರಿಫೈ ಮಾಡಕ್ಕೆ ಬರ್ತಾರೆ ಅಂಥದ್ರಲ್ಲಿ ಇದೆಲ್ಲ ಹೆಂಗಾಯ್ತು ಅದು ನಂಗೆ ಗೊತ್ತಿಲ್ಲ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಸಿ ಬಿ ಐಗೆ ಬಿಡಬೇಕು ನಾವು ಬಟ್ ಆದರೆ ಇದನ್ನು ಅದರ ಮೂಲ ಹುಟ್ಟಬೇಕು ನಾವು ಯಾರು ಕೊಟ್ಟರು ಯಾವ ಅಲ್ಲಿ ಆಯಿತು ಯಾರ ಅಲ್ಲಿ ಆಯ್ತು ಅಂತ ಸುಮ್ಮನೆ ಮೋದಿ ಮನ್ನಾ ಮಾಡಿದ್ರು ಅಂತ ನಾವು ತಪ್ಪು ನ ಸ್ಪ್ರೆಡ್ ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ ಮತ್ತೆ ಒಂದು ವೇಳೆ ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಇಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ತಪ್ಪದೆ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಲಿಂಕನ್ನು ಕೊಟ್ಟಿದ್ದೀನಿ ಗೂಗಲ್ ಆ್ಯಂಡ್ರಾಯ್ ಗೂಗಲ್ ಆ್ಯಂಡ್ರಾಯ್ಡಲ್ಲಿದೆ ಮತ್ತು ಐ ಎಸಲ್ಲಿದೆ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆದಾಯ ಜಾಸ್ತಿ ಮಾಡ್ಕೋಬೋದು ಖರ್ಚು ಕಡಿಮೆ ಮಾಡೋದು ಹಾಗೆ ಉಳಿತಾಯ ಜಾಸ್ತಿ ಮಾಡೋದು ಹಾಗೆ ಮ್ಯೂಚುವಲ್ ಫಂಡ್ಸ್ ಹೂಡಿಕೆ ಸ್ಟಾಕ್ಸ್ ಹೂಡಿಕೆ ಲೋನ್ಗಳ ಬಗ್ಗೆ ಕ್ರೆಡಿಟ್ ಸ್ಕೋರ್ ಬಗ್ಗೆ ನಿಮ್ಮ ಪ್ರತಿಯೊಂದು ಅಂದರೆ ಹಣಕಾಸಿನ ಬಗ್ಗೆ ನಿಮ್ಗೆ ಏನು ಬೇಕು ಎಲ್ಲ ಕಲಿಯೋದಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿದೆ ಇದೆ ಅಷ್ಟು ಮಾತ್ರ ಅಲ್ಲ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ದುಡಿಮೆ ಕೂಡ ಮಾಡಬಹುದು ಅದ್ರ ಬಗ್ಗೆನೂ ವೀಡಿಯೋ ಇದೆ ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ವಿಡಿಯೋ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು ದಯವಿಟ್ಟು ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿ ಮತ್ತು ವೀಡಿಯೋನೆಲ್ಲರ ಜೊತೆ ತಪ್ಪದೆ ಶೇರ್ ಮಾಡಿ ಯಾಕಂದರೆ ನಾವೆಲ್ಲ ಕಲಿಬೇಕು ಎಲ್ಲರೂ ಬುದ್ಧಿವಂತರಾಗಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೇದಾಗಲಿ